ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ. ಅಧ್ಯಾಯ 23. ಆರ್ಥರ್ ಆಸ್ಬೋರ್ನ್. ರಮಣರ ಪರಮ ಭಕ್ತರಲ್ಲಿ ಒಬ್ಬನಾದ ಆಸ್ಬೋರ್ನ್ ಒಬ್ಬ ಬ್ರಿಟಿಷ್ ಪ್ರಜೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದ ಆತ ಆಧ್ಯಾತ್ಮಿಕ ಸಾಧನೆಯಲ್ಲಿ ವಿಶೇಷ ಒಲವು ಇದ್ದವನು. ಬ್ಯಾಂಕಾಕ್ನಲ್ಲಿ ಇಂಗ್ಲಿಷ್ ಅಧ್ಯಾಪಕನಾಗಿ ಹಲವು ವರ್ಷ ಕೆಲಸ ಮಾಡಿದ ಈತ 1941ರಲ್ಲಿ ದೀರ್ಘ ರಜೆ ಪಡೆದು ಭಾರತಕ್ಕೆ ಬಂದ. ಬ್ಯಾಂಕಾಕ್ನಲ್ಲಿ ಇದ್ದಾಗಲೇ ಅವನು ರಮಣರ ಉಪದೇಶಗಳ ಬಗ್ಗೆ ಓದಿದ್ದ. ಜೊತೆಗೆ ಮಹರ್ಷಿಗಳ ಭಾವಚಿತ್ರಗಳನ್ನೂ ನೋಡಿ ತುಂಬಾ ಪ್ರಭಾವಿತನಾಗಿದ್ದ. ಅವನಿಗೆ ಶ್ರೇಷ್ಠ ಗುರು ಒಬ್ಬರಿಂದ ದೀಕ್ಷೆ ಪಡೆಯುವ ತೀವ್ರ ಅಭಿಲಾಷೆ ಇತ್ತು. ತಿರುವಣ್ಣಾಮಲೆಯಲ್ಲಿದ್ದ ಅವನ ಸ್ನೇಹಿತನೊಬ್ಬನು ರಮಣ ಮಹರ್ಷಿಗಳು ಗುರುವಲ್ಲವೆಂದು, ಯಾರಿಗೂ ಶಿಷ್ಯ ದೀಕ್ಷೆ ಕೊಡುವವರಲ್ಲವೆಂದು ತಿಳಿಸಿದ್ದ. ಮಹರ್ಷಿಗಳನ್ನು ಗುರುವಾಗಿ ಸ್ವೀಕರಿಸಿ ದೀಕ್ಷೆ ಪಡೆಯಲು ಅಭಿಲಾಷೆಯಿಂದಿದ್ದ ಆಸ್ಬೋರ್ನ್ಗೆ ಇದರಿಂದ ಬಹಳ ನಿರಾಸೆಯಾಯಿತು. ತನ್ನ ಹೆಂಡತಿ ಮಕ್ಕಳ ಜೊತೆ ಭಾರತದ ಹಲವು ಸ್ಥಳಗಳಲ್ಲಿ ಸಂಚರಿಸಿ ಮತ್ತೆ ಬ್ಯಾಂಕಾಕ್ಗೆ ಹಿಂತಿರುಗಿದ. ಮಹಾಯುದ್ಧದ ಸಂದರ್ಭವಾದ್ದರಿಂದ ತನ್ನ ಕುಟುಂಬವನ್ನು ತಿರುವಣ್ಣಾಮಲೆಯಲ್ಲಿದ್ದ ಸ್ನೇಹಿತನ ಮನೆಯಲ್ಲಿ ಬಿಟ್ಟು ತಾನೊಬ್ಬನೇ ಬ್ಯಾಂಕಾಕ್ಗೆ ಹಿಂತಿರುಗಿದ. ಪತ್ನಿ ಲೂಸಿಯಾ. ಆಸ್ಬೋರ್ನ್ನ ಪತ್ನಿ ಲೂಸಿಯಾ ಭಗವಾನರ ದರ್ಶನ ಮಾಡಿದಳು. ಅವಳತ್ತ ನೋಡುತ್ತಿದ್ದಂತೆ ಅವರ ಉಜ್ವಲ ನೇತ್ರಗಳು ಆಕೆಯನ್ನು ದಿಟ್ಟಿಸಿ ನೋಡಿದವು. ಅವುಗಳ ಪ್ರಭಾವ ಎಷ್ಟಿತ್ತೆಂದರೆ ಆಕೆಯ ಕಿವಿಗೆ ಸೂಕ್ಷ್ಮವಾಗಿಯೇ ಕಂಪನವೊಂದು ಕೇಳಿಸಿತು. ಅವರತ್ತ ನೋಡಿದಾಗ ಅವಳಲ್ಲಿ ಕಾಲದ ಪರಿವೆಯೇ ಇಲ್ಲವಾಯಿತು. ಮನಸ್ಸು ಸ್ತಬ್ಧವಾಗಿ ಬಿಟ್ಟಿತು. ಬಲೆಗೆ ಬಿದ್ದ ಹಕ್ಕಿಯಂತಾಯಿತು. ಆದರೆ ಹಾಗೆ ಆ ಪ್ರಭಾವಕ್ಕೆ ಒಳಗಾಗುವುದರಲ್ಲಿ ಅಪಾರವಾದ ಆನಂದವಿತ್ತು. ಈ ಅನುಭವವನ್ನು ಅವಳೇ ತನ್ನ ಪತಿಗೆ ಒಂದು ಪತ್ರ ಬರೆದು ಹೀಗೆ ತಿಳಿಸಿದ್ದಾಳೆ. ಮಹರ್ಷಿಗಳ ಮುಖ ಎಷ್ಟು ಅಲೌಕಿಕ ಸೌಂದರ್ಯದಿಂದ ಕೂಡಿದೆ ಎಂದರೆ, ತುಂಬಾ ಸುಂದರರಾದ ವ್ಯಕ್ತಿಗಳ ಮುಖವು ಆ ಮುಖದೆದುರು ತೀರಾ ಸಾಮಾನ್ಯವೆನಿಸಿತು. ಅವರ ಕಣ್ಣುಗಳಲ್ಲಿ ಮಗುವಿನ ಮುಗ್ಧತೆ ಇತ್ತು. ಜೊತೆಗೆ ಆಳವಾದ ವಿವೇಕ ಮತ್ತು ಅಪರಿಮಿತ ಪ್ರೀತಿ ಇತ್ತು. ಭಗವಾನರ ಶಕ್ತಿ ಮತ್ತು ಮಾರ್ಗದರ್ಶನದಲ್ಲಿ ನನಗೆ ದೃಢ ಭರವಸೆ ಬಂದು ಹೋಯಿತು. ಯುದ್ಧದ ಪರಿಣಾಮವಾಗಿ ಅವಳಿಗೂ ಅವಳ ಪತಿಗೂ ಬಹಳ ಕಾಲ ಪತ್ರ ಸಂಪರ್ಕ ಕೂಡ ಇರದಂತಾಯಿತು. ಸಣ್ಣ ಪುಟ್ಟದಕ್ಕೂ ತಳಮಳಗೊಳ್ಳುತ್ತಿದ್ದ ಲೂಸಿಯಾ ಭಗವಾನರ ಸನ್ನಿಧಿಯ ಪ್ರಭಾವದಿಂದ ಈಗ ನೆಮ್ಮದಿಯಾಗಿಯೇ ಉಳಿದಳು. ಆಕೆಗೆ ಒಂದು ಉದ್ಯೋಗ ದೊರೆಯಿತು. ಆದರೆ ಈಗ ನಾನು ಭಗವಾನರ ಸನ್ನಿಧಿಯಲ್ಲಿ ಇರಬೇಕಾದ ಕಾಲ ಎಂದು ಚಿಂತಿಸಿ ಆಕೆ ಉದ್ಯೋಗಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅವಳನ್ನು, ಅವಳ ಮಕ್ಕಳಾದ ಕ್ಯಾಥರಿನ್, ಫ್ರೇನಿಯಾ ಮತ್ತು ಆಡಮ್ರನ್ನು ಭಗವಾನರು ಬಹಳ ಆತ್ಮೀಯತೆಯಿಂದ ನಡೆಸಿಕೊಂಡರು. ಯಾರನ್ನೂ ಸ್ಪರ್ಶಿಸದ ಅವರು ಚಿಕ್ಕವಳಾದ ಫ್ರೇನಿಯಾಳನ್ನು ಎತ್ತಿಕೊಂಡು ನಡೆದಾಡಿದ್ದುಂಟು. ವರ್ಷಗಳ ಕಾಲ ತಂದೆಯಿಂದ ದೂರವಾಗಿರಬೇಕಾಗಿದ್ದ ಮಕ್ಕಳ ಬಗ್ಗೆ ಅವರಿಗೆ ವಿಶೇಷವಾದ ಅನುಕಂಪೆ ಇತ್ತು ಎನ್ನಿಸುತ್ತದೆ. ಇನ್ನು 7 ವರ್ಷದವಳಾದ ಕ್ಯಾಥರಿನ್ ಒಮ್ಮೆ ತಂದೆಗೆ ಕಾಗದ ಬರೆಯುವಾಗ ಮಹರ್ಷಿಗಳ ಬಗ್ಗೆ ತನ್ನ ಮಾತುಗಳಲ್ಲಿ ಹೀಗೆ ಬರೆದಳು: ಡ್ಯಾಡಿ, ನೀನು ಭಗವಾನರನ್ನು ಕಂಡಾಗ ಖಂಡಿತ ಅವರನ್ನು ತುಂಬಾ ಪ್ರೀತಿಸುವೆ. ಅವರು ಒಮ್ಮೆ ಸಣ್ಣಗೆ ನಕ್ಕರೂ ಸಾಕು, ಎಲ್ಲರಿಗೂ ಎಷ್ಟು ಆನಂದವಾಗುತ್ತದೆ ಗೊತ್ತಾ? ಆಡಮ್ನ ಪ್ರಾರ್ಥನೆ ನೆರವೇರಿತುತಾನೆ. ಜಪಾನಿಯರು ಯುದ್ಧದ ಪ್ರಸಂಗವೇ ಕಾರಣವಾಗಿ ಇತರ ಹಲವು ವಿದೇಶಿಯರ ಜೊತೆ ಆಸ್ಬೋರ್ನನ್ನು ಬಂಧನದಲ್ಲಿಟ್ಟಿದ್ದರು. ಅವನ ಪರಿಸ್ಥಿತಿ ಮುಂದೆ ಏನಾಗುವುದೋ ಎಂಬ ಆತಂಕ ಇತ್ತು. ಆಸ್ಬೋರ್ನ ಕಿರಿಯ ಮಗನಾದ ಆಡಮ್ ತನ್ನ ಸೋದರಿಯರ ಜೊತೆ ಮಹರ್ಷಿಗಳಲ್ಲಿಗೆ ಹೋದಾಗ, ನಮ್ಮ ತಂದೆಗೆ ಯಾವ ತೊಂದರೆಯೂ ಆಗದೆ ಇಲ್ಲಿಗೆ ಬರುವಂತೆ ಮಾಡಿ ಎಂದು ಅವರನ್ನು ಪ್ರಾರ್ಥಿಸಿದ್ದ. ಭಗವಾನರು ಮಂದಹಾಸ ಬೀರಿ ಹಾಗೆ ಆಗಲಿ ಎಂದು ತಲೆಯಾಡಿಸಿದ್ದರು. ಮುಂದೆ ಸ್ವಲ್ಪ ಕಾಲದ ನಂತರ ಆಸ್ಬೋರ್ನ್ ಬಂಧಮುಕ್ತನಾಗಿ ರಮಣರನ್ನು ಕಾಣಲು ಬಂದಾಗ ಅವನ ಜೊತೆಗಿದ್ದ ಆಡಮ್ನನ್ನು ನೋಡಿ ಭಗವಾನರು ಆಡಮ್ನ ಪ್ರಾರ್ಥನೆ ನೆರವೇರಿತು ತಾನೇ ಎಂದು ನಕ್ಕರು. 1945ರಲ್ಲಿ ಆಸ್ಬೋರ್ನ್ ರಮಣಾಶ್ರಮಕ್ಕೆ ಬಂದು ಸೇರಿದ. 4 ವರ್ಷಗಳಷ್ಟು ಕಾಲ ದೂರವಾಗಿದ್ದ ಕುಟುಂಬ ಈಗ ಒಂದಾಯಿತು. ಭಗವಾನರಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆ ಇಟ್ಟಿದ್ದ ಲೂಸಿಯಾಗಿ ತನ್ನ ಪತಿ ಮತ್ತೆ ಬಂದು ತಮ್ಮನ್ನು ಸೇರಿಕೊಳ್ಳುವುದರಲ್ಲಿ ಪೂರ್ತಿ ನಂಬಿಕೆ ಇತ್ತು. ರಮಣರನ್ನು ಮೊದಲು ಕಂಡಾಗ ಆಸ್ಬೋರ್ನ್ ಮೇಲೆ ಹೆಚ್ಚಿನ ಪರಿಣಾಮವೇನೂ ಆಗಲಿಲ್ಲ. ಅವರ ಉಪದೇಶಗಳನ್ನು ಓದಿ ಅವರ ಭಾವಚಿತ್ರಗಳನ್ನು ನೋಡಿ ಆತನ ಮೇಲೆ ಆಗಿದ್ದ ಪ್ರಭಾವ ಇದಕ್ಕಿಂತಲೂ ಹೆಚ್ಚಿನದಾಗಿತ್ತು. ಆಸ್ಬೋರ್ನ್ಗೆ ಇದರಿಂದ ಸ್ವಲ್ಪ ಆಶ್ಚರ್ಯವೇ ಆಯಿತು. ಅವನ ಮೇಲೆ ಮಹರ್ಷಿಗಳ ಅಪೂರ್ವ ಮತ್ತು ವಿಸ್ಮಯಕರವಾದ ಪ್ರಭಾವ ಆದದ್ದು ಹಲವು ವಾರಗಳ ನಂತರ. ಅದನ್ನು ಆತನೇ ಹೀಗೆ ಹೇಳಿಕೊಂಡಿದ್ದಾನೆ. ಒಂದು ಸಂಜೆ ಭಗವಾನರು ತಮ್ಮ ಮಂಚದ ಮೇಲೆ ಒರಗಿಕೊಂಡಿದ್ದರು. ಮುಂದೆ ಮೊದಲ ಸಾಲಿನಲ್ಲಿ ನಾನು ಕುಳಿತಿದ್ದೆ. ಅವರು ನನ್ನತ್ತ ತಿರುಗಿದರು.
ಅವರ ಕಾಂತಿಯುತವಾದ ನೋಟ ನನ್ನೊಳಗೆ ತುಂಬಾ ನಿಕಟವಾಗಿ ವರ್ಣಿಸಲಾಗದಷ್ಟು ತೀವ್ರವಾಗಿ ನುಗ್ಗಿತು. ಅನಂತರ ನಿಶ್ಚಲತೆ, ಆಳವಾದ ಶಾಂತಿ, ಬಣ್ಣಿಸಲಾಗದ ಒಂದು ಹಗುರತೆ ಮತ್ತು ಆನಂದದ ಅನುಭವವಾಯಿತು. ಹಾಗೆ ಅಂದು ನನ್ನಲ್ಲಿ ಗಾಢವಾದ ಚೈತನ್ಯ ಹರಿಸಿ ನನ್ನ ಮನೋಭಾವವೇ ಇದ್ದಕ್ಕಿದ್ದಂತೆ ಬದಲಾಯಿಸಿದುದು ಅವರ ದೃಷ್ಟಿದೀಕ್ಷೆ ಎನ್ನುವುದು ತಕ್ಷಣದಲ್ಲಿ ನನಗೆ ಗೊತ್ತಾಗಲಿಲ್ಲ. ಇತರ ಭಕ್ತರಿಗೂ ಅದೇ ಬಗೆಯ ಅನುಭವ ಆಗಿತ್ತು. ಅದು ಭಗವಾನರ ಮಾರ್ಗದರ್ಶನದಲ್ಲಿ ನನ್ನ ಸಾಧನೆಯ ಪ್ರಾರಂಭವನ್ನು ಸೂಚಿಸಿತ್ತು ಎನ್ನುವುದು ನಂತರ ನನಗೆ ಗೊತ್ತಾಯಿತು. ವಿಶ್ವದ ದಿವ್ಯಗುರು ಭಗವಾನರ ನಡವಳಿಕೆಯಲ್ಲಿ ಸರಳತೆ, ಒಂದು ಬಗೆಯ ವಿನಮ್ರತೆ, ಮಕ್ಕಳಿಗೆ ಸಹಜವಾದ ಮುಗ್ಧತೆ ಇತ್ತು. ಆಶ್ರಮದ ಸುತ್ತ ಅವರು ಓಡಾಡುವಾಗಿನ ದೃಶ್ಯವೇ ಯಾರ ಮನಸ್ಸನ್ನೂ ಸೆರೆ ಹಿಡಿಯುತ್ತಿತ್ತು. ಅವರು ಮಾನವ ರೂಪದಲ್ಲಿ ಕಾಣಿಸಿಕೊಂಡಿರುವ ದೈವಿ ಕೃಪೆಯೇ ಆಗಿದ್ದರು. ಶರೀರದಲ್ಲಿ ಇರುವಂತೆಯೇ ಪೂರ್ಣ ಬಿಡುಗಡೆಗೊಂಡ ಜೀವನ್ಮುಕ್ತರಾಗಿದ್ದರು. ನಿಜವಾಗಿ ಅವರು ವಿಶ್ವದ ದಿವ್ಯಗುರುವೇ ಹೌದು. ಆಸ್ಬೋನ್ ರಮಣರ ಬಗ್ಗೆ ಹಲವು ಕೃತಿಗಳನ್ನು ರಚಿಸಿದ. ರಮಣ ಮಹರ್ಷಿ ಮತ್ತು ಆತ್ಮಸಾಕ್ಷಾತ್ಕಾರ, ರಮಣ ಅರುಣಾಚಲ, ರಮಣ ಮಹರ್ಷಿಗಳ ಬೋಧನೆ, ಅವರದೇ ಮಾತುಗಳಲ್ಲಿ, ಇವು ಆತನ ಗ್ರಂಥಗಳಲ್ಲಿ ಕೆಲವು. ರಮಣ ಮಹರ್ಷಿ ಕೃತಿಗಳ ಸಂಗ್ರಹ ಎಂಬ ಗ್ರಂಥವನ್ನು ಆತ ಸಂಪಾದಿಸಿ ಪ್ರಕಟಿಸಿದ. ಪರ್ವತ ಪಥ ಅಂದರೆ ಮೌಂಟೇನ್ ಪಾತ್ ಎಂಬ ಆಶ್ರಮದ ತ್ರೈಮಾಸಿಕವನ್ನು 1964 ಪ್ರಾರಂಭಿಸಿ ತನ್ನ ಕೊನೆಗಾಲದವರೆಗೆ ಅಂದರೆ 1970 ಅದನ್ನು ನಡೆಸಿದ. ಅವನ ನಿಧನಾನಂತರ ಆತನ ಪತ್ನಿ ಲೂಸಿಯಾ 1973 ಕೊನೆ ತನಕ ಅದನ್ನು ನಡೆಸಿದಳು. ಆಸ್ಬೋನ್ ರಮಣರನ್ನು ಮತ್ತು ಅರುಣಾಚಲವನ್ನು ಕುರಿತು ಅನೇಕ ಪದ್ಯಗಳನ್ನು ರಚಿಸಿದ್ದಾನೆ. ಸೂಕ್ಷ್ಮ ಚಿಂತನೆಗಳಿಂದ ಕೂಡಿರುವ ಅವು ಸುಂದರವಾಗಿಯೂ ಇವೆ.